ಪ್ರಿಯ ಸಹೋದರರೇ, ಇವತ್ತು ಶುಕ್ರವಾರ 12:50 ಆಯಿತು. ಈಗ 1 ಗಂಟೆಗೆ ಶುಕ್ರವಾರದ ನಮಾಜಿಗೆ ನಾನು ಹೋಗಬೇಕು. ಕಾರಣ ಏನು ಅಂತ ಹೇಳಿದರೆ, ನಾನು ಧರ್ಮಗುರು, ನಾನು ನಿಂತುಕೊಂಡು ಮೂತ್ರ ಮಾಡಿದರೆ ನಮ್ಮ ಹಿಂದೆ ಇರುವಂತಹ ಮಕ್ಕಳು ನಡೆದುಕೊಂಡು ಮೂತ್ರ ಮಾಡ್ತಾರೆ. ಆ ರೀತಿ ಆಗಬಾರದು, ನಾವು ಮಾರ್ಗದರ್ಶಕರು ಪ್ರಿಯ ಸಹೋದರರು. ಆದ್ದರಿಂದ ಶುಕ್ರವಾರ ನಮಾಜಿನ ಟೈಮ್ ಆಗ್ತಾ ಬಂತು. ಹಲವಾರು ವಿಷಯಗಳನ್ನು ಹೇಳಲಿಕ್ಕೆ ಇದೆ. ಈ ದೇವಸ್ಥಾನ, ಈ ಮಂದಿರ, ಚರ್ಚ್, ಎಲ್ಲರೂ ಎಲ್ಲವೂ ದೇವರನು ನೆನವಂಗ ಬಾವಿ ಬುದು ಬಂದಿಹುದು, ದೇವರ ನೆನೆಯ ದದ ಮಂಗೆ ಇಹ ಪರದಿ ಯಾವುದು ಇಲ್ಲ ಸರ್ವಜ್ಞ. ಚರ್ಚ್, ದೇವಾಲಯ, ಮಂದಿರ, ಮಸೀದಿ, ಗುಡಿ, ಗೋಪುರಗಳು, ಇದೆಲ್ಲವೂ ಯಾತಕ್ಕಾಗಿ ಇರುವಂತಹದ್ದು. ಎಲ್ಲರನ್ನು ಸೃಷ್ಟಿ ಸಾಕಿ ಸಲಹುವಂತಹ ಒಬ್ಬ ದೇವರಿದ್ದಾನೆ. ಅದನ್ನು ಆಕಾಶಾತ್ ಪತಿತಂ ಸೋಯಂ ಯಥಾಗತ್ಯತಿ ಸಾಗರ ಸರ್ವದೈವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ. ಆಕಾಶದಿಂದ ಮಳೆಯು ಬಿದ್ದು, ಆಕಾಶದಿಂದ ಬಿದ್ದಂತಹ ಮಳೆಯು ಯಾವ ರೀತಿಯಲ್ಲಿ ಹಳ್ಳಗಳಲ್ಲಿಯೂ ತೋಡುಗಳಲ್ಲಿಯೂ ಸಮುದ್ರಕ್ಕೆ ಹೋಗಿ ಸೇರುತ್ತದೆಯೋ ಅದೇ ರೀತಿಯಲ್ಲಿ ಕೇಶವಂ ಪ್ರತಿಗಚ್ಚತಿ ಆಕಾಶಾತ್ ಪತಿತಂತೋಯ ಸರ್ವ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬೀಳುವಂತಹ ಮಳೆಯು ತೋಡುಗಳಲ್ಲಿಯೂ ಹಳ್ಳಗಳಲ್ಲಿಯೂ ಚಾನಲ್ಗಳಲ್ಲಿಯೂ ಹೋಗಿಕೊಂಡು ಯಾವ ರೀತಿಯಲ್ಲಿ ಸಮುದ್ರಕ್ಕೆ ಸೇರುತ್ತದೆಯೋ ಅದೇ ರೀತಿಯಲ್ಲಿ ಒಂದೇ ದೇವರ ಹೆಸರಿನಲ್ಲಿ ನಡೆಯುವಂತಹ ದೇವರು ಒಂದು, ನಾಮಗಳು ಹಲವು, ವಸುದೈವ ಕುಟುಂಬಕಂ, ಎಲ್ಲರಿಗೂ ಇರುವಂತಹ ದೇವರು ಒಬ್ಬನೇ. ಕೆಲವೊಂದು ಉದಾಹರಣೆ, ಸಮಯವಿಲ್ಲ, ಸಮಯ ಇಲ್ಲ, ಸಣ್ಣ ಒಂದು ಉದಾಹರಣೆ ನಾನು ಹೇಳ್ತೇನೆ ನಿಮಗೆ. ಒಂದು ಗ್ಲಾಸಿನಲ್ಲಿ ನೀರಿದೆ, ಈ ನೀರಿಗೆ ಇಂಗ್ಲಿಷ್ ನಲ್ಲಿ ವಾಟರ್ ಅಂತ ಹೇಳ್ತಾರೆ, ನನಗೆ ಇಂಗ್ಲಿಷ್ ಬರುವುದಿಲ್ಲ, ವಾಟರ್ ಅಂತ ಹೇಳ್ತಾರೆ. ಕೆಲವರು ನೀರು ಅಂತ ಹೇಳಿ ಹೇಳ್ತಾರೆ, ಅರಬಿಯಲ್ಲಿ ಮೋಯ ಅಂತ ಹೇಳಿ ಹೇಳ್ತಾರೆ, ಉರ್ದುವಿನಲ್ಲಿ ಪಾನಿ ಅಂತ ಹೇಳಿ ಹೇಳ್ತಾರೆ. ಹಲವಾರು ಹೆಸರುಗಳಲ್ಲಿ ಕರೆದರೂ ಸಹ ಆ ಗ್ಲಾಸಿನಲ್ಲಿರುವಂತಹ ನೀರು ನೀರೇ, ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ಅದೇ ರೀತಿ ಚರ್ಚಿನಲ್ಲಿ ಕ್ರೈಸ್ತು ಯೇಸುವಿನ ಹೆಸರಿನಲ್ಲಿ, ಅಲ್ಲಾಹುವಿನ ಹೆಸರಿನಲ್ಲಿ, ರಾಮನ ಹೆಸರಿನಲ್ಲಿ, ಯಾವ ಹೆಸರಿನಲ್ಲಿಯೂ ಸಹ ಆ ದೇವರ ಆರಾಧನೆಯನ್ನು ನಾವು ಮಾಡಿದರೆ ಎಲ್ಲವೂ ಸರ್ವಸ್ವದ ಸರ್ವಸ್ವನಾದಂತಹ ಸರ್ವಶಕ್ತನಾದಂತಹ ದೇವರೊಬ್ಬನಿದ್ದಾನೆ. ನಮ್ಮನ್ನೆಲ್ಲ ಸಾಕಿ ಸಲಹುವಂತಹ ಒಂದು ಅಗೋಚರವಾದಂತಹ ಒಂದು ಶಕ್ತಿ ಇದೆ ಅಂತೇಳಿ ಕ್ರೈಸ್ತರು ನಂಬುತ್ತಾರೆ, ಹಿಂದೂಗಳು ನಂಬುತ್ತಾರೆ, ಮುಸಲ್ಮಾನರು ನಂಬುತ್ತಾರೆ. ಮತ್ತೆ ಯಾತಕ್ಕಾಗಿ ನಮ್ಮೊಳಗೆ ಭೇದ ಭಾವ? ಪ್ರಿಯ ಸಹೋದರರು, ಯಾವ ಭೇದ ಭಾವವೂ ಇಡದೆ ಎಲ್ಲರೂ ಒಂದೇ ತಾಯಿ ಒಂದೇ ತಂದೆಯ ಮಕ್ಕಳು, ವಸುದೈವ ಕುಟುಂಬಕಂ, ನಾವೆಲ್ಲರೂ ಒಂದೇ ತಂದೆ ಒಂದೇ ತಾಯಿ, ಈ ಮಣ್ಣಿನಲ್ಲಿಯೇ ಹುಟ್ಟಿದವರು, ಈ ಮಣ್ಣಿನಲ್ಲಿಯೇ ಸಾಯುವವರು.